ಸುವರ್ಣ ವಾಟ್ಸ್ ರಾಂಗ್ ಮಗಳೇ ಪಪ್ಪ ಒಂದು ದೊಡ್ಡ ಡಿಸಾಸ್ಟರ್ ಆಗೋಗಿದೆ ಆಸಾಮಿ ಪತ್ತೆನೇ ಇಲ್ಲ ಇಲ್ಲಿ ನೋಡಿ ಡೋರ್ ಮ್ಯಾಟ್ ಗಳನ್ನು ಬಿಡ್ತಿರಾ ಎಲ್ಲ ದೋಚ್ಕೊಂಡು ಹೋಗಿದಾನ ಅವನು ಏನು ಹೇಳ್ತಾ ಇದೀಯ ನೀನು ಓ ಮೈ ಗಾಡ್ लेट आगल तीरसदे ना इू हम इलेता ಸ್ವಲ್ಪ ದೂರದಲ್ಲಿ ಇರ್ತೀನಿ ನಾನು ಇಲ್ಲಿಂದ ಹೋಗೋದೇ ಆದ್ರೆ ಅದು ನಿಮ್ಮ ಸಾಲ ತೀರಿಸಿದ ಮೇಲೆ ಆಲ್ ರೈಟ್ ಫರ್ಗೆಟ್ ಇಟ್ ಸಾಲ ತೀರಿಸು ಅಂತ ನಾವೇನ್ ಹೇಳಲಿಲ್ಲವಲ್ಲ ನೀವು ಹೇಳ್ದೇ ಇದ್ರು ನಂದೊಂದು ಮನಸಾಕ್ಷಿ ಅಂತ ಇರುತ್ತೆ ತಾನೆ ಹೇಳ್ದೆ ಕೇಳ್ದೆ ನಿಮ್ಮ ದುಡ್ಡು ಖರ್ಚು ಮಾಡಿದೀನಿ ಏನು ಮಾಡ್ಲಿ ನನ್ನ ಪರಿಸ್ಥಿತಿ ಹಾಗಿತ್ತು ಹಂಗಂತ ಜೀವನ ಎಲ್ಲ ಸಾಲ ಉಳಿಸ್ಕೊಳ್ಳಕ ಆಗುತ್ತಾ ಇಲ್ಲ ಅದು ತುಂಬಾ ದೊಡ್ಡ ಹೊರೆ ಅದ ನನಗೆ ಬೇಡ ಅದಕ್ಕೆ 5000 ಕೆಷ್ಟ್ ಕೆಲಸ ಬೇಕು ಅಷ್ಟೆಲ್ಲ ಮಾಡ್ಸ್ಬಿಡಿ ಅದನ್ನ ಮಾಡ್ಕೊಟ್ಟು ನಾನು ಹೋಗ್ತಾ ಇರ್ತೀನಿ ಇಂಟರೆಸ್ಟಿಂಗ್ ಆಲ್ ರೈಟ್ ಈ ಲೆಕ್ಕಾಚಾರ ಇದೆಯಲ್ಲ ಅದೆಲ್ಲ ನನಗೆ ಗೊತ್ತಾಗಲ್ಲ ನೀನೇ ಇಟ್ಕೋ ಈ 5000 ಟ್ಯಾಲಿ ಆಗೋವರೆಗೆ ಏನು ಕೆಲಸ ಮಾಡಬೇಕು ಎಷ್ಟು ಕೆಲಸ ಮಾಡಬೇಕು ನೀನೇ ಡಿಸೈಡ್ ಐ ಆಮ್ ಫೈನ್ ವಿತ್ ಇಟ್ ನೀನು ನಿಜವಾಗಲೂ ಚಿತ್ರದುರ್ಗದಿಂದನೇ ಬಂದಿರೋದ ಅಯ್ಯಯ್ಯೋ ನನ್ನ ಅಮ್ಮನ ಸದಾಶಿನ ಮೇಲಾಣೆಗೋ ದುರ್ಗ ಬಿಟ್ಟು ಬೇರೆ ಯಾವ ಊರು ನೋಡಿಲ್ಲ ನಾನು ಒಂದ್ಸಲಿ ಮಾತ್ರ ನನ್ನ ಫ್ರೆಂಡ್ ಮದುವೆ ಶಾಪಿಂಗ್ ಗೆ ಅಂತ ಬೆಂಗಳೂರು ಬಂದಿದ್ದೆ ಆವಾಗಲೇ ನಿಮ್ಮ ಮಗಳ ಪರಸ್ ನನಗೆ ಸಿಕ್ಕಿದ್ದು ಸರಿ ನೀನು ಕೆಲಸನೇ ಮಾಡಬೇಕಿದ್ರೆ ಒಳ್ಳೆ ಕೆಲಸನೇ ಮಾಡಬಹುದಲ್ಲ ಅಂತ ಸಣ್ಣ ಪುಟ್ಟ ಕೆಲಸ ಯಾಕೆ ಮಾಡ್ತೀಯ ಕೆಲಸ ಅಂದ್ರೆ ಕೆಲಸ ಅಷ್ಟೇ ಅದರಲ್ಲಿ ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತ ನನಗೆ ಗೊತ್ತಾಗಲ್ಲ ಅಲ್ಲಪ್ಪ ನಿನ್ನ ಜೀವಮಾನ ಎಲ್ಲ ಇಂತ ಕೆಲಸನೇ ಮಾಡ್ಕೊಂಡು ಇರಕ್ಕಾಗುತ್ತಾ ಏನು ಓದಿದ್ದೀಯಾ ಓದಿಗೆ ತಕ್ಕ ಕೆಲಸನಾದರೂ ಮಾಡಬಹುದಲ್ಲ ಬಿಎ ಜರ್ನಲಿಸಂ ರಿಸಲ್ಟ್ ಬಂದಿದೆ ಮಾರ್ಕ್ಸ್ ಕಡೆ ನನಗೆ ಸಿಕ್ಕಿಲ್ಲ ಜರ್ನಲಿಸಂ ನಿನ್ನ ಚಿತ್ರದುರ್ಗದಲ್ಲೇ ಜರ್ನಲಿಸಂ ಓದಿದ್ದೀಯಾ ಇಂಟರೆಸ್ಟಿಂಗ್ ಸರಿ ಇಂತದನೆಲ್ಲ ನನ್ನ ಮಗಳ ಹತ್ರ ಹೇಳಬೇಡ ಅವಳಿಗೆ ಸಂಬಂಧಪಡದ ಇರೋ ವಿಷಯಗಳನ್ನು ಕೇಳಕ್ಕೆ ಅವಳಿಗೆ ಇಷ್ಟ ಇಲ್ಲ ಅವಳು ಏನು ಹೇಳ್ತಾಳೋ ಅದಕ್ಕೆ ಮಾತ್ರ ಉತ್ತರ ಕೊಡು ನಾನು ಯಾಕ ಅವರ ಉತ್ತರ ಮಾತ್ರ ಕೊಡಲಿ ನನಗೆ ನಿಮ್ಮ ಸಲ ತಿಳಿಸಬೇಕು ಅಷ್ಟೇ ಆಮೇಲೆ ಒಂದು ನಿಮಿಷನಲ್ಲಿ ಇರಲ್ಲ ಹೋಗ್ತಾ ಇರ್ತೀನಿ ಆಲ್ ರೈಟ್ ನಮ್ಮ ಮನೆಯಲ್ಲಿ ಕಾಫಿ ಟೀ ಮಾಡಲ್ಲ ಬರಿ ಗ್ರೀನ್ ಟೀ ಕುಡಿತೀವಿ ನಿಂಗು ಅದನ್ನೇ ಕೊಡ್ಲಾ ಟ್ರೈ ಹುಡುಗ ಯಾಕೋ ಒಳ್ಳೆಯ ತರ ಕಾಣ್ತಾನೆ ಮೇಘನಾ ಗುಡ್ ಮಾರ್ನಿಂಗ್ ಅಯ್ಯೋ ದೇವ್ರೆ ಹೆಂಡತಿ ಕೊಡಪ್ಪ ಅಂತ ಹೇಳಿದ್ರೆ ಅದು ಚೈಲ್ಡ್ ಕೊಟ್ಟಿದೆಯಲ್ಲ
ಎಲ್ಲಾ ಸೇರಿ ಮೋಸ ಮಾಡಿದ್ರೆ ಎನಿವೇ ಕಟ್ಕೊಂಡ ಮೇಲೆ ಏನು ಮಾಡೋದು ಬಿಡಕಾಗಲ್ವೇ ಓಯ್ ಇದೆ ಹೇಳ್ತೀಯ ಬೆಳಗಾಯ್ತು ಮಧ್ಯರಾತ್ರಿ ಯಾಕೆ ಬಸ್ತಾ ಇದ್ದೀರಾ ಈ ಮೇಡಂ ಇದೆ ಇದು ಮಧ್ಯರಾತ್ರಿನೂ ಅಲ್ಲ ಬೆಳಗಿನ ಜಾವನೂ ಅಲ್ಲ ಸೂರ್ಯ ಹೊತ್ತಿ ಸುಮಾರು ಹೊತ್ತಾಗಿದೆ ಕಣ್ಣು ಬಿಟ್ಟು ನೋಡ್ತೀರ ಸ್ವಲ್ಪ फस्ट हम फ्रेश अम्मे मुख तोर्स हे बसवा ಇದ್ದ ಬಾಲ ಬಿಸ್ತಾನ ಹತ್ರ ನನ್ನ ಹೆಂಡತಿ ನನ್ನ ಮುಂದೆ ಹೇಗೆ ಇದ್ರು ಕೂಡ ನನ್ನ ಮುಂದೆನೆ ಆಯ್ತಾ ಆದ್ರೆ ಹೊರಗಡೆ ಹೋದಾಗ ನಿನ್ನ ಅಪಿಯರೆನ್ಸ್ ಬಗ್ಗೆ ನೀನೇ ಗಮನ ಕೊಡಬೇಕಲ್ವಾ ತಾಳು ಕ್ಲಿಪ್ ಹಾಕ್ತೀನಿ ಓಕೆ ವಾ ಈ ನೋಡು ಎಷ್ಟು ಮುದ್ದ ಕಾಣ್ತಿದೆ ಅಂತ ಅಲ್ಲಲ್ಲ ನಾಚಿಕೆ ಬರೆ ಆಗುತ್ತೆ ನಿಮಗೆ ನಾಚಿಕೆ गुड मॉर्निंग तेज गुड मॉर्निंग आदरे नान तेज अल्ल गुड मॉर्निंग पुट्टी ಏನಿವತ್ತು ಇಷ್ಟು ಬೇಗ ಎದ್ದು ಬಿಟ್ಟಿದ್ಯಾ ಇನ್ ಸ್ವಲ್ಪ ಹೊತ್ತು ಮಲ್ಕೋಬಹುದಾಗಿತ್ತಲ್ವಾ ಹಲೋ ಏನಂದೆ ಏನಂದೆ ವೇರ್ ಇಸ್ ದ ದುಶ್ಮನ್ ಅಂದ್ರೆ ಬಗಲ್ ಮೇ ಹೇ ಅಂತ ಅಂದ್ರಂತೆ ನನಗೆ ಅಂದ್ರೆ ಅಲಾರ್ಮ್ ನ ಕಿವಿ ಒಳಗಡೆ ಇಟ್ಬಿಡ ಎಬ್ಬಿಸ್ತಾ ಇದ್ದೆ ಅದೇನು ಇವಳ ಮೇಲೆ ಬೇಜಾನ್ ಲವ್ ನಿಂಗೆ ಯಾಕಮ್ಮ ಬೇಗ ಇದ್ದೆ ಅಂತ ಮದುವೆ ಆದ್ಮೇಲೆ ನನಕಿಂತ ಇವಳ ಮೇಲೆ ಅಲ್ವಾ ಜಾಸ್ತಿ ಪ್ರೀತಿ ನಿಂಗೆ ಮತ್ತೆ ಯಾರು ಹೇಳಿ ಇವಳು One and only Tejasvi Henti and nan one and only Sose. So nan yul mel alde in yar mel priti torasbeku helu adirli yak tin yulu nishte getsiddu nana sumniramma koti tan kedadalde vana ella kedustu nange yulu tan edaladalde nannu epsbidada hogi hogi yulu mudbere maartta idella neenu ninge enagide aitappa aitu nin henti nan inobbe mud maarko igibru banni coffee kudi ಬಾಪುಟಿ ಅಲ್ಲೇನ್ ಮಾಡ್ತಾ ಇದೀಯಾ ಕಪ್ಪಲ್ ನಾನು ಕಾಫಿ ಕುಡಿಲ್ಲ ಅಯ್ಯೋ ಇದ್ರಲ್ಲ ಏನು ಗೊತ್ತಾ ಮೇಘನ ಇದು ತೇಜನ್ ಫೇವರೇಟ್ ಕಪ್ಪು ಇದನ್ನ ಯಾರಿಗೂ ಮುಟ್ಟಕ್ಕೆ ಸಹ ಬಿಡಲ್ಲ ಅವನು ಇಷ್ಟ ವರ್ಷದಲ್ಲಿ ಒಂದು ದಿನನೂ ನನಗೆ ಕೊಟ್ಟೇ ಇಲ್ಲ ಗೊತ್ತಾ ಮೇಘನ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ರು ಸೋಮಶೇಖರ್ ಅಂತ ತೇಜ ಅವರನ್ನ ಸೋಮು ಅಂಕಲ್ ಅಂತ ಕರೀತಾ ಇದ್ದ ಈ ಕಪ್ನ ಅವರು ತಂದುಕೊಟ್ಟಿದ್ದು ಅವರು ಕೊಟ್ಟ ಗಳಿಗೆಯಿಂದ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದಾನೆ ಅದರಲ್ಲೇ ಕಾಫಿ ಕುಡಿಯೋದು ಅವನು ಓ ಹಂಗ
ನನ್ನ ಗಂಡಿನ ಕಪ್ಪಲ್ಲಿ ನಾನೇ ಕಾಫಿ ಕುಡಿಬಾರ್ದ? ಈ ಅತ್ತೆ ಏನ್ ಹಿಂಗಂತಾರೆ? ಇಷ್ಟು ವರ್ಷದಲ್ಲಿ ನಂಗೆ ಕೊಟ್ಟಿಲ್ಲ ಅಂದ್ರೆ ಏನ್ ಅರ್ಥ? ಹಂಗಾದ್ರೆ ನಾನು ಅತ್ತೆನೂ ಒಂದೇನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದಲ್ಲ ಒಂದ್ ದಿವಸ ನಾನು ನನ್ನ ಗಂಡನ ಕಪ್ಪಲ್ಲಿ ಕಾಫಿ ಕುಡ್ದೆ ಕುಡಿತೀನಿ. ಯಾಕಿಬ್ರು ಸೈಲೆಂಟ್ ಆಗ್ಬಿಟ್ರಿ? ಮೈಸೂರು ವಿಷಯ ಕೇಳಕ್ಕೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಮೈಸೂರು ವಿಷಯ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನೀವು ದುರ್ಗದಿಂದ ಹೊರಟ್ರಲ್ಲ, ಅಲ್ಲಿಂದ ಹೇಳು. ಓಕೆ, ಇಲ್ಲಿಂದ ಹೊರಟುವ. ಓಕೆ ತಗೋಪ್ಪ. ಥ್ಯಾಂಕ್ ಯು. ಇದೆಲ್ಲ ನನ್ನ ಮಗಳು ಮಾಡಿಸಿರೋ ಅಭ್ಯಾಸ. ಅವಳು ಕಾಫಿ ಟೀ ಮುಟ್ಟೋದಿಲ್ಲಪ್ಪ. ಸೀಸ್ ಎ ಡಾನ್ಸರ್ ಏನೋ. ಹಾಂ, ಈ ಫುಡ್ ವಿಚಾರ ಮತ್ತು ಲೈಫ್ ಸ್ಟೈಲ್ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟು ನನ್ನ ಮಗಳು. ಬೆಳಿಗ್ಗೆ ಜಾಗಿಂಗ್ ಬಂದ ತಕ್ಷಣ ಗ್ರೀನ್ ಟೀ ಕೇಳ್ತಾಳೆ. ಆಮೇಲೆ ಅದೇನೋ ಸ್ಪ್ರೌಟ್ಸ್ ಅಂತ ಈ ಹಸಿ ತರಕಾರಿ ಇದೆಲ್ಲ ತಿಂತಾಳೆ. ನಂಗೆ ಇದೆಲ್ಲ ಅರ್ಥನೇ ಆಗಲ್ಲ. ಅವಳದೇ ಆದ ಡಯಟ್. ಆಗ್ಲಿಂದ ನಾನೇ ಮಾತಾಡ್ತಿದ್ದೀನಿ. ನೀನೇನು ಮಾತಾಡ್ತಾ ಇಲ್ಲ? ನಂಗೆ ಮಾತಾಡೋಕ್ಕೇನೂ ಇಲ್ಲ. ನಿಮ್ಮ ಸಾಲ ತೀರಿಸ್ಬೇಕಷ್ಟೆ. ಅದಕ್ಕೇನು ಕೆಲಸ ಮಾಡಬೇಕು ಹೇಳಿ, ನಾನು ಮಾಡ್ತೀನಿ. ಓಹೋ, ನಾನು ಆಗಲೇ ಹೇಳಿದೆ ತಾನೇ, ಫಾರ್ಗೆಟ್ ಇಟ್. ನಿನ್ನ ಸಾಲ ತೀರುತ್ತೆ, ಬೇರೆ ಏನಾದರೂ ಯೋಚನೆ ಮಾಡು. ಬೇರೆ ಯೋಚನೆನ? ಹಾಂ, ನೀನು ಈ ಥರ ಮನೆ ಕೆಲಸ ಮಾಡೋ ಬದಲು ನನ್ನ ಮಗಳ ಕೆಲಸದಲ್ಲಿ ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ. ಖಂಡಿತ ನನ್ನ ಮಗಳು ಕೇಳಲ್ಲ. ಯುನೋ, ಅವಳಿಗೆ ಯಾರ ಕೈಲೂ ಹೆಲ್ಪ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತಾಳೆ. ಅಲ್ಲ, ತಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳೋದು ಫೂಲಿಶ್ನೆಸ್ ಅಲ್ವಾ? ಡೋಂಟ್ ಯು ಥಿಂಕ್ ಸೋ? ನಾನು ಹೇಳೋದಿಷ್ಟೇ, ನೀನಿಂಥ ಸಣ್ಣ ಪುಟ್ಟ ಕೆಲಸ ಮಾಡಬೇಡ. ನನ್ನ ಮಗಳು ಹೇಗೆ ಕೆಲಸ ಮಾಡ್ತಾಳೆ, ಏನು ಕೆಲಸ ಮಾಡ್ತಾಳೆ ಎಲ್ಲ ಚೆನ್ನಾಗಿ ನೋಡ್ಕೊ. ಅವಳಿಗೆ ಅವಳ ಕೆಲಸದಲ್ಲಿ ಹೆಲ್ಪ್ ಮಾಡು, ಸೊ ದ್ಯಾಟ್ ನಿನ್ನ ಸಾಲನೂ ತೀರುತ್ತೆ. ಏನಂತೀಯ? ನನ್ನ ಮಗಳು ಹೇಗೆ ಕೆಲಸ ಮಾಡ್ತಾಳೆ, ಏನು ಕೆಲಸ ಮಾಡ್ತಾಳೆ ಎಲ್ಲ ಚೆನ್ನಾಗಿ ನೋಡ್ಕೊ. ಅವಳಿಗೆ ಅವಳ ಕೆಲಸದಲ್ಲಿ ಹೆಲ್ಪ್ ಮಾಡು, ಸೊ ದ್ಯಾಟ್ ನಿನ್ನ ಸಾಲನೂ ತೀರುತ್ತೆ. ಏನಂತೀಯ? ಸರಿ, ಸಾಲ ತೀರುತ್ತೆ ಅಂದರೆ ಓಕೆ. ಅವಳಿಗೂ ನಿನ್ನ ಕೆಲಸ ಇಷ್ಟ ಆಗಿ ನಿನಗೂ ಈ ಕೆಲಸ ಇಷ್ಟ ಆಯಿತು ಅಂದರೆ ಆ ಕೆಲಸನೇ ಮುಂದುವರಿಸ್ಬೋದಲ್ಲ. ನಿನಗೆ ಹೇಗೋ ಒಂದು ಕೆಲಸ ಬೇಕು ಅಂತಿದೆಯಲ್ಲ, ಇದನ್ನೇ ಮಾಡ್ಬೋದಲ್ಲ. ಇನ್ನು ನನ್ನ ಮಗಳನ್ನ ಒಪ್ಪಿಸಿದ್ರೆ ಆಯ್ತು. ಆಯ್ತು, ಅವ್ರು ಬರೋವರೆಗೂ ಮನೆ ಕ್ಲೀನ್ ಮಾಡ್ಲ? ನಿನ್ನ ಇಷ್ಟ. I think he is an honest boy. ಈ ರೂಮ್ ಲಾಕ್ ಆಗಿದೆ. ಯಾ ಯಾ, ಇಟ್ ವಿಲ್ ಬಿ ಲಾಕ್ಡ್ ಫಾರ್ ಎವರ್. ಅದನ್ನು ಓಪನ್ ಮಾಡಲ್ಲ. ಅಲ್ಲ, ಆಮೇಲೆ ಸೀದಾ ದುರ್ಗಕ್ಕೆ ಹೊರಟಿದ್ದು ತಾನೆ?
ಮತ್ತೆ ಯಾಕೆ ಲೇಟ್ ಆಯ್ತು? ಅದ ಗೋಪಾಲ್ ಸ್ವಾಮಿ ಬೆಡ್ದಲ್ಲಿ ಬೈಕಲ್ಲಿ ಬೈಕಾ? ಏನಾಯ್ತು ಬೈಕ್ಗೆ? ಏನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಮಾ, ನೋ ಪ್ರಾಬ್ಲಮ್. ಅದು ರೋಡ್ ಸ್ವಲ್ಪ ಹಿಂಗೆ ಹಿಂಗೆ ಎಲ್ಲ ಇದೆ ಅಲ್ವಾ, ನಾವು ಬೈಕಲ್ಲಿ ಚೂರು ಹಿಂಗೆ ಹಿಂಗೆ ಬಂದ್ವಿ, ಐ ಮೀನ್ ನಿಧಾನಕ್ಕೆ ಬಂದ್ವಿ, ಅದನ್ನೇ ಅವ್ಳು ಹೇಳಕ್ ಹೋಗಿದ್ರು. ಹಾ ಅತ್ತೆ, ನಾನು ಲೋಟ ಎಲ್ಲ ತೊಳೆದಿಡ್ಲ. ಥ್ಯಾಂಕ್ ಯು ಮೇಘನಾ. ನೀನ್ ಯಾಕೆ ತೊಳಿತೀಯ ಬಿಡು? ನಾ ತೊಳೆದಿರ್ತೀನಿ. ಯಾಕೆ ನಾನು ತೊಳಿಬಾರ್ದಾ? ಅಯ್ಯೋ, ಇದು ನಿನ್ ಮನೆ, ನೀನ್ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ನಿನಗೆ ಖುಷಿ ಸಿಗುತ್ತೆ ಅಂದ್ರೆ ತೊಳೆದಿಡು. ತೇಜ ಅಷ್ಟೇನಾ, ಏನು ಪ್ರಾಬ್ಲಮ್? ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಸೀಕ್ರೆಟ್ ಹೇಳ, ಏನು ಪ್ರಾಬ್ಲಮ್ ಆಗಿಲ್ಲ. ಈ ಹ್ಯಾಡ್ ಅನ್ ಅಮೇಝಿಂಗ್ ಡೇ. ಕಾಫಿ ಕೊಡ್ತೀನಿ ಅಂದ್ರೆ ನನ್ ಮಗ ಈ ಲೋಟ ಯಾರಿಗೂ ಮುಟ್ಟಕ್ ಸಹಿತ ಬಿಡಲ್ಲ ಅಂತಾರೆ. ಆದ್ರೆ ತೊಳಿತೀನಿ ಅಂದಿದ ತಕ್ಷಣ ಅಷ್ಟು ಖುಷಿ ಆಗೋದಿದ್ರು ಹೋಗಿ ತೊಳಿ ಅಂತಾರಲ್ಲ. ಸಾಮಾನ್ಯದವರಲ್ಲ ಏನ ಅತ್ತೆ, ಈ ಲೋಟನ ನಾನು ಬಿಡಲ್ಲ. ಈ ಲೋಟದಲ್ಲಿ ಇದೇ ಲೋಟದಲ್ಲಿ ಅವ್ರ ಮುಂದೆ ಕಾಫಿ ಕುಡ್ದಿಲ್ಲ ಅಂದ್ರೆ ನನ್ನ ಹೆಸರು ಮೇಘನಾನೇ ಅಲ್ಲ. ಶ್ಯಾಮನ್ ಹತ್ರ ಹೋದ್ರೆ ಒಳ್ಳೆ ಐಡಿಯಾ ಕೊಡ್ತಾನೆ. ಒಂದ್ ಕಡೆನಾದ್ರೂ ಪ್ರಾಬ್ಲಮ್ ಆಗೋದ್ ಬೇಡ, ಎಲ್ಲ ಸಕಲಾಗಿತ್ತು ಅತ್ತೆ. ನಾನೊಂದ್ಸಲ ಆಚೆ ಹೋಗಿ ಬರ್ಲಾ, ಶ್ಯಾಮನ್ ನೋಡ್ಕೊಂಡ್ ಬರಕ. ನಾನೊಂದ್ಸಲ ಆಚೆ ಹೋಗಿ ಬರ್ಲಾ, ಶ್ಯಾಮನ್ ನೋಡ್ಕೊಂಡ್ ಬರಕ. ಹೌದು, ಅದ್ಯಾಕ ಹಂಗ್ ಕೇಳ್ತೀರಾ? ನಾನ್ ಏನು ಹೇಳಲ್ಲ, ಬರೀ ಏನ್ ಹೇಳ್ಬೇಕು ಅಷ್ಟ್ ಮಾತ್ರ ಹೇಳ್ತೀನಿ. ನಾನೇನ್ ನಿನ್ನ ಕಟ್ ಹಾಕಿಲ್ಲ ಕಣೋ, ಸುಮ್ನೆ ಯಾಕೆ ನನ್ನ ವಿಲನ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ನೀವ್ ಹೇಳಿದ್ರೆ ಅಂತ ಅಲ್ಲ, ನಾನಾಗ ನಾನೇ ಹೇಳ್ತಾ ಇರೋದು. ಶ್ಯಾಮನ್ ಮೀಟ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಓಕೆ ಮೇಘನ, ನೀನ್ ಇವಾಗ ಅವನನ್ನ ಮೀಟ್ ಮಾಡಕ್ ಆಗಲ್ಲ. ಯಾಕೆ? ನಾನ್ ಯಾಕೆ ಅವನನ್ನ ಮೀಟ್ ಮಾಡಕ್ ಆಗಲ್ಲ? ಅದು ವೇಟ್ ಎ ಮಿನಿಟ್. ನಿಮ್ಮೊಂದು ಗುಡ್ ನ್ಯೂಸ್, ನಂಗೆ ಕೆಲಸ ಸಿಕ್ತು ಗೊತ್ತಾ?